ಸರ್ಕಾರ ಹಾಗೂ ಆ ಎನ್ಜಿಒ ಮಾಡಿರುವ ಮೋಸದಿಂದ ಅನೇಕ ಜೀವಗಳು ಬಲಿಯಾಗಿವೆ ಇನ್ನು ಅನೇಕ ಜೀವಗಳು ಜೀವನ್ಮರಣ ಹೋರಾಟದಲ್ಲಿವೆ ಹಾಗಾದ್ರೆ ಈ ಸರ್ಕಾರ ಎನ್ಜಿಒ ಮಾಡಿದ ಆ ಭಾರಿ ಅನಾಹುತ ಏನು ಅಂತ ತಿಳ್ಕೊಳ್ಳುವ ಕುತೂಹಲ ನಿಮಗೂ ಹುಟ್ಟಿರಬಹುದು ಬನ್ನಿ ಅದರ ಸಂಪೂರ್ಣ ವಿವರ ಕೊಡ್ತೀನಿ मूगंदार हाकिक अड्डा अब हिंसे अतर ताव प्राण जीवंत कोल करडी यारू हेलोरवे सरकार कण् मुझकोता करडी पर्स्थिति नोड़बिट्रे वेल बैंकी बुद्ध हरीते मैडम नमें नन के नाक सौ साल हम मकल हाकु अक् मद हेमुख साल तेसु अप हम साकु मैडम ये आक्रोश वैल्ड लाइफ एसओएस संस्थे विरुद्ध संस्थे महा मोसद विरुद्ध राजधानी बेंगलूर अंत आस्ती अंत कोल्ता यारू केळरिल्वा नावेन हिडकोद्रे नम मेले केस हाक्तारे अवर मेले ऐनू इल्वा या जन बंदवर कर्नाटक के वैल्ड लाइफ अंद्रे नम इत्त नम कर्नाटक कर्नाटकदल्लि इत्त अदु सुमारु 2000ने इसुविगे वैल्ड लाइफ एसओएस अन्नु संस्थे कलंदर्गळ बग्गे ओंदु समीक्षे नडेसितु कलंदर्गळ मनगेद्दु इवर बग्गे संपूर्ण माहिति संग्रहिसितु आ बळिक ಕಲಂದರ್ಗಳ ಎಲ್ಲಾ ಕರಡಿಗಳಿಗೆ ಮೈಕ್ರೋಚಿಪ್ ಅಳವಡಿಸಿತು ಯಾವಾಗ ಇವರು ಎಸ್ಓಎಸ್ ಸಂಸ್ಥೆಯವರು ಬಂದು ಏನು ಮಾಡಿದ್ರು ನಮಗೆ ಇದು ಒಂದರ ಹೊಸದ ಲೈಸೆನ್ಸ್ ಆದಂಗ ಆಯ್ತು ನಮಗೆ ಯಾಕಂದ್ರೆ ಮೈಕ್ರೋಚಿಪ್ ಅಳವಡಿಸಿದ್ರೆ ನಿಮ್ಮನ್ನ ಯಾರು ಹಿಡಿಯಂಗಿಲ್ಲ ಅದೊಂದು ಅಗ್ರಿಮೆಂಟ್ ಒಂದು 10 ವರ್ಷದ ಮಟ ಇರುತ್ತೆ ಅಂತ ಹೇಳಿದ್ರು 10 ವರ್ಷ ಇದ್ದರೆ ಪರವಾಗಿಲ್ಲ ನಾವು ದೊಡ್ಕೊಂಡು ತಿಂತೀವಿ ಅದರಂತರ ಮಕ್ಕಳ ಮರಿಗೆ ಏನಾದರೂ ಒಂದು ಮುಂದೆ ಎಜುಕೇಶನ್ ಚೇಂಜ್ ಆಗುತ್ತೆ ನಿಮ್ಮನ್ನ ಒಳ್ಳೆದು ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಒಪ್ಪಿಕೊಂಡು ಎಲ್ಲರೂ ಮೈಕ್ರೋಚಿಪ್ ಅಳವಡಿಸಿದ್ರು ಮೈಕ್ರೋಚಿಪ್ ಆದ ಒಂದು ವರ್ಷದಲ್ಲಿ 2006 ರಲ್ಲಿ ಮೈಕ್ರೋಚಿಪ್ ಮಾಡಿದ್ರು 6 ತಿಂಗಳಲ್ಲಿ ಎಲ್ಲಾ ಕರಡಿಗಳನ್ನು ಮೋಸದಿಂದ ಕಿತ್ತುಕೊಂಡು ಹೋಗ್ಬಿಟ್ರು ಅಷ್ಟೇ ಅಲ್ಲ ಕಲಂದರ್ಗಳ ಉದ್ಧಾರಕರಂತೆ ಪೋಸ್ ಕೊಟ್ಟಿತು ನಿಮಗೆ ಹೊಲ ಕೊಡ್ತೀವು 2 ಎಕರೆ ಕೊಡ್ತೀವು 4 ಎಕರೆ ಹೊಲ ಕೊಡ್ತೀವು ಅಂತ ಹೇಳಿ ನಮಗೆ ಕರಡಿ ಅವರು ಕಸಂದ ಹೋದ್ರಿ ಅರ್ಧ ಕರಡಿ ಸತ್ತು ಹೋದ್ರಿ ಅರ್ಧ ಕರಡಿಗೆ 10,000 ಕೊಟ್ಟರು ಹಿರೋ ಕರಡಿಗೆ ಹಿಡ್ಕೊಂಡು ಹೋದ್ರಿ 50,000 ಕೊಟ್ಟರು ಒಬ್ಬರೊಬ್ಬರು ಕೊಟ್ಟರು ಒಬ್ಬರೊಬ್ಬರು ಕೊಟ್ಟಿಲ್ಲ ಕಾಯಿದೆ ತಂದಿತು ಆಪತ್ತು 1998 ಪ್ರಾಣಿಗಳ ಮೇಲಿನ ದೌರ್ಜನ್ಯ ನಿಷೇಧ ಕಾಯ್ದೆಯೊಳಗೆ ಹುಲಿ ಸಿಂಹ ಚಿರತೆ ಜೊತೆ ಕರಡಿಯನ್ನು ಸೇರಿಸಿದ್ರು 2002 ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂತು ಈ ಕಾಯ್ದೆಯ ಬಗ್ಗೆ ಸರ್ಕಾರ ಜನಜಾಗೃತಿ ಮೂಡಿಸಲಿಲ್ಲ ಕಲಂದರ್ಗಳಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡದೆ ಮುಚ್ಚಿಟ್ಟಿತು ಅರೆ ಈ ನೋಟಿಫಿಕೇಶನ್ ಯಾಕೆ ಸಿಗೋದಿಲ್ಲ ಅದು ಹೆಂಗ್ ಮುಚ್ಚಿಟ್ಬಿಡ್ತಾರೆ ಅಂತಂದ್ರೆ ನಮಗೂ ನಮಗೂ ಗೊತ್ತಿಲ್ಲ ಯಾವ ರೀತಿ ಅದನ್ನ ಮುಚ್ಚಿಟ್ಟಿದ್ದಾರೆ ಅಂತ ಸ್ಟಡಿ ಮಾಡಿ ಅದನ್ನ ಕ್ರಿಮಿನಲ್ ಗಳಾಗಿ ಪೂ ಮಾಡೋದಕ್ಕೆ ಏನೇನ್ ಬೇಕು ಎಲ್ಲಾ ಮಾಡಿ ಸರ್ಕಾರ ಜೊತೆಗೆ ಲಾಬಿ ಮಾಡಿ ಬೇರೆವರ ಜೊತೆ ಸೇರ್ಕೊಂಡು ಲಾಬಿ ಮಾಡಿ 2003 ರಲ್ಲಿ ಮತ್ತೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಕೂಡ ಜಾರಿಗೆ ಬಂದ್ಬಿಡುತ್ತೆ ಹಾಗಾಗಿ ಎರಡು ಕಾಯ್ದೆಗಳು ಪ್ರಮುಖ ಅಸ್ತ್ರಗಳನ್ನಾಗಿ ಇವರನ್ನ ಬೇಟೆಯಾಡೋದಕ್ಕೆ ಬಳಸ್ಕೊಳ್ಳೋಕೆ ಶುರು ಮಾಡ್ತಾರೆ ಇದೇ ವೇಳೆ ವೈಲ್ಡ್ ಲೈಫ್ ಎಸ್ಓಎಸ್ ಸಂಸ್ಥೆ ಕರಡಿ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿತು ಒಂದು ಕಡೆ ಕಲಂದರ್ಗಳ ಉದ್ಧಾರಕರಂತೆ ಪೋಸ್ ಕೊಟ್ಟು ಅವರಿಗೆ ನಾನಾ ಆಮಿಷ ಒಡ್ಡಿ ಕರಡಿಗಳನ್ನು ತಮಗೆ ಒಪ್ಪಿಸುವಂತೆ ಮಾಡಿದ್ರು 2006-2007 ನೋಡಿ ಖಂಡಿತವಾಗ್ಲೂ 5 ಕರಡಿ ಹಿಡಿದ್ರು 6 ಕರಡಿ ಹಿಡಿದ್ರು 7 ಕರಡಿ ಹಿಡಿದ್ರು ಇದೇ ತರದ ನ್ಯೂಸ್ ಅದರ ಜೊತೆಗೆ ಎಷ್ಟು ಭಯಭೀತರಾಗಿಬಿಟ್ರು ಅಂದ್ರೆ ನಮ್ಮ ಜನನೇ ಸ್ವಯಂಪ್ರೇರಿತರಾಗಿ ತಗೊಂಡೋಗಿ ಕರಡಿಗಳನ್ನು ಸರೆಂಡರ್ ಮಾಡಕ್ಕೆ ಶುರು ಮಾಡಿದ್ರು ಇನ್ನೊಂದೆಡೆ ಕರಡಿ ಒಪ್ಪಿಸದ ಕಲಂದರ್ಗಳ ಬಗ್ಗೆ ಎಸ್ಓಎಸ್ ಸಂಸ್ಥೆಯೇ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅವರ ಕರಡಿಗಳನ್ನು ಬಲವಂತವಾಗಿ ಕಿತ್ತುಕೊಳ್ಳುವಂತೆ ಮಾಡಿತು ಅಷ್ಟೇ ಅಲ್ಲ ನಾನಾ ಕೇಸ್ ಜಡಿಯುವಂತೆ ಪ್ರೇರೇಪಿಸಿತು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಇದೆ ಮೇಡಂ ಹುಬ್ಳಿ ಅಂತ ಊರ ಹೆಸರು ಗೊತ್ತಿಲ್ಲ ಕರ್ಕಂದಾಗ ರೂಮ್ ಅಲ್ಲಿ ಕೂಡ ನನಗೆ ಇತ್ತರಲ್ಲ ಹೊಡೆದಿದ್ರು 8 ದಿವಸ ಆಸ್ಪತ್ರೆ ಅಲ್ಲಿ ಇದ್ದರು ಮೇಡಂ ಅದೆಲ್ಲ ಹೇಳಬಾರದು ಮೇಡಂ ಆ ತರ ಚಿತ್ರಾಂಶ ಕೊಟ್ಟಿಲ್ಲ ಅಬ್ಕರಿ ಡಿಕ್ಕಿ ಹಿಡ್ಕೊಂಡು ಹೋಗಿದ್ದಾರೆ ಅವರು ಮತ್ತೆ ಏನು ಮಾಡ್ತಾರೆ ನಾವು ಗೌರ್ಮೆಂಟ್ ಕಡೆ ಹಿಡಿಸ್ತೀವಿ ಅಂತಾರೆ ಅವರು ಬಾ ಹಿಡ್ಕೊಂಡು ಹೋಗ್ತಾರೆ ನಮ್ಮ ಕರ್ಕಂಡು ಹೋಗ್ತಾರೆ ಕೊನೆ ಹಾಕ್ಬಿಟ್ಟು ಚೆನ್ನಾಗಿ ಚಚ್ಚಿ ಬಿಡ್ತಾರೆ ಕಳ್ಳಿ ಕಸಂದು ಹೋಗ್ಬಿಡ್ತಾರೆ ಅಂತ ಬಿಟ್ಟು ಹೋಗ್ಬಿಡ್ತಾರೆ ಮೇಡಂ ನಾವೆಲ್ಲ ಹೋಗಬೇಕು ಸಾಕಪ್ಪ ನಮ್ಮ ಜೀವನ ಉಳ್ಕೊಂತಾರೆ ಅಂತ ಮತ್ತೆ ಊರಿಗೆ ಹೋಗ್ಬಿಡ್ತಾರೆ ಇನ್ನು ನಮ್ಮ ಸರ್ಕಾರದ ಅಧಿಕಾರಿಗಳು ವೈಲ್ಡ್ ಲೈಫ್ ಎಸ್ಓಎಸ್ ಸಂಸ್ಥೆ ಜೊತೆ ಕೈ ಜೋಡಿಸಿದ್ರು ಲಂಚದಾಸಿಗೆ ಕಲಂದರ್ಗಳನ್ನ ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸಿ ಬದುಕನ್ನೇ ನಾಶ ಮಾಡಿದ್ರು ಅದೇ ಸರ್ಕಾರ ಮಾಡಬೇಕಿತ್ತು ನಾವು ಸರ್ಕಾರ ಕೇಳ್ತಾ ಇದ್ದೀವಿ ಸರ್ಕಾರ ಮಾಡಿದ್ರೆ ನಾವು ಸರೆಂಡರ್ ಮಾಡ್ತಿದ್ವಲ್ಲ ಒಳ್ಳೆ ರೀತಿ ಒಪ್ಪಂದ ಮಾಡ್ಕೊಂಡು ಸರ್ಕಾರ ಅವರ ಜೊತೆಗೆ ಶಾಮಿಲ್ ಆಗಿದ್ದು ಅಧಿಕಾರಿಗಳು ಗವರ್ನಮೆಂಟ್ ಅಧಿಕಾರಿಗಳು ಅವರ ಜೊತೆ ಶಾಮಿಲ್ ಆಗಿದ್ದು ನಮ್ಮ ಬದುಕನ್ನು ಕಿತ್ತುಕೊಂಡ್ರು ಕಾಯಿದೆ ಜಾರಿಯ ಭರದಲ್ಲಿ ಸರ್ಕಾರ ಸಂಪೂರ್ಣ ಕುರುಡಾಯಿತು
ಕಲಂದರ್ಗಳ ಇತಿಹಾಸದತ್ತ ಕಣ್ಣು ಹಾಯಿಸಲಿಲ್ಲ. ಅವರ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆಯೂ ಅಧ್ಯಯನ ನಡೆಸಿಲ್ಲ. ಕಲಂದರ್ಗಳ ಜೀವನಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸದೆ ಅವರ ಅನ್ನದ ಬಟ್ಟಲನ್ನೇ ಕಿತ್ತುಕೊಂಡಿತು. ಇವರ ಅನ್ನದ ಬಟ್ಟಲಲ್ಲಿ ವೈಲ್ಡ್ ಲೈಫ್ ಎಸ್ಒಎಸ್ ಸಂಸ್ಥೆ ಮಾತ್ರ ಭೂರಿ ಭೋಜನ ಮಾಡುತ್ತಿದೆ. ಕರಡಿ ಅಷ್ಟೇ ಅಲ್ಲ, ಕಲಂದರ್ಗಳಿಗೂ ಪುನರ್ವಸತಿ ಕಲ್ಪಿಸುತ್ತಿದ್ದೇವೆ ಅಂತ ಹೇಳಿ ವಿದೇಶಿಯರಿಂದ ಕೋಟಿ ಕೋಟಿ ರೂಪಾಯಿ ಹಣ ಸಂಗ್ರಹಿಸುತ್ತಿದ್ದಾರೆ ಅನ್ನೋದು ಇವರ ಆರೋಪ. ಕರಡಿ ಮೂಲಕ ಅವರು ಅಮೆರಿಕ, ಲಂಡನ್, ಜಪಾನ್, ಜರ್ಮನಿ, ಇವತ್ತು ನಿಮ್ಮ ಹೆಸರು ಮೇಲೆ 50 ಕರಡಿಗಳು ಸಾಕ್ತಾ ಇದ್ದೀವಿ ಅಂತ ಹೇಳಿ ಡಾಲರ್ ಲೆಕ್ಕ ರೂಪದಲ್ಲಿ ಅವರು ಹಣ ಪಡಿತಾ ಇದ್ದಾರೆ ಮೇಡಮ್. ನಾವು ಏನೋ ಇಲ್ಲಿ ತೋರಿಸ್ಬಿಟ್ಟು ಭಿಕ್ಷೆ ಮಾಡಿದ್ರೆ ಇದು ಎಲ್ಲ ಅದು ಟಿಕೆಟ್ ತೊಗೊಂತ ಇದ್ರೆ ಅದು ಭಿಕ್ಷೆ ಅದು ಅಲ್ಲವಾ ಮೇಡಮ್? ಅದು ಅದರ ಹೆಸರು ಮೇಲೆ ತೊಗೊಂಡ್ಬಿಟ್ಟು ಅದಕ್ಕೆ ಊಟ ಆಗ್ತಾ ಇಲ್ಲ ಅಂದ್ರೆ ಅದು ಸಾಯ್ತಲ್ಲ, ಸಾಯ್ಲಾರದ ಬದುಕ್ತಾ ಮೇಡಮ್ ಅವು? ಇನ್ನು ಕಲಂದರ್ಗಳಿಗೆ ಉದ್ಯೋಗ ಕೊಟ್ಟಿದ್ದೇವೆ, ಕೈ ತುಂಬಾ ಸಂಬಳ ಕೊಟ್ಟಿದ್ದೇವೆ ಅಂತ ಎಸ್ಒಎಸ್ ಸಂಸ್ಥೆ ಹೇಳ್ತಿದೆ. ಆದ್ರೆ ಅದೆಲ್ಲ ಸುಳ್ಳು. ವೈಲ್ಡ್ ಲೈಫ್ ಎಸ್ಒಎಸ್ ಕಲಂದರ್ ಯುವಕರನ್ನ ಶೋಷಿಸುತ್ತಿದೆ, ಸರಿಯಾಗಿ ಸಂಬಳವನ್ನು ಕೊಡುತ್ತಿಲ್ಲ ಅನ್ನೋದು ಇವರ ಆರೋಪ. ಅಲ್ಲಿ 20,000 30,000 ಸಾಲಿ ತೋರಿಸೋದು. ಈಗ ಬಿಡನ್ ಕಲಂದರ್ ಅವ್ನು ಕರಡಿ ಸೀಸ್ ಮಾಡ್ಕಂದ್ರಿ, ಅವ್ನು ಶೀನಿಯರು, ಅವ್ನು ಹೆಡ್ ಕೀಪರು, ಅವ್ನ ಸ್ಯಾಲ್ರಿ 20,000 ಅಂತ ಅಲ್ಲಿ ರಿಜಿಸ್ಟ್ರಲ್ಲಿ ಇರೋದು ನಮ್ಮದು. ಅಲ್ಲಿ ಇಂಗ್ಲೀಷ್ನವ್ರಿಗೆ ಅವ್ರು ನಮಗೆ ವೈಲ್ಡ್ ಆಫೀಸರ್ ಶ್ರಮಿಸ್ ನಮಗೆಲ್ಲ ಬರೀ 3,000 ಸ್ಯಾಲ್ರಿ. ಎಸ್ಒಎಸ್ ಕೆಲವೇ ಕೆಲವರಿಗೆ ಪರಿಹಾರ ಕೊಟ್ಟು ಕಲಂದರ್ಗಳ ಮಧ್ಯೆಯೇ ಒಡಕು ತಂದಿದೆ. ಅಲ್ಲದೆ ಕಲಂದರ್ಗಳಿಗೆ ಮನೆ, ಆಟೋ, ಅಂಗಡಿ ಮುಂತಾದವುಗಳನ್ನ ಕೊಡಿಸಿದ್ದೇವೆ ಅಂತ ಸುಳ್ಳು ಸುಳ್ಳು ಫೋಟೋ ತೆಗೆದುಕೊಂಡಿದ್ದಾರೆ ಅಂತಾರೆ ಇವರು. ಏನಾದ್ರೂ ಒಂದು ಆಟೋ ನಿಂದಿರಿಸಿ ಅದಕ್ಕೆ ಒಂದು ಫೋಟೋ ತಗೊಂಡು ಹೋಗ್ಬೇಕು, ಇವ್ರಿಗೆ ನಾವೇ ಕೊಟ್ಟಿದ್ದೀವಿ ನೋಡ ಅಂತ ಹೇಳ್ಬೇಕು. ಅವ್ರೇನು ಮಾಡಿದ್ದಾರೆ, ಒಂದು ಕರಡಿ ಇಂತ ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಫ್ರಾನ್ಸ್, ಜಪಾನ್, ಜರ್ಮನಿ, ಅಮೆರಿಕ ಆ ಕಡೆಯಲ್ಲಿ ದುಡ್ಡು ತಗೊಂಡ್ಬರ್ತಾರೆ, ಇಲ್ಲಿ ನಮ್ಗೆ 5 ಕಾಸನ್ನು ಹಂಚಿಲ್ಲ. ಆದ್ರೆ ಅಮಾಯಕ ಅನಕ್ಷರಸ್ಥ ಕಲಂದರ್ಗಳಿಗೆ ಈವರೆಗೂ ಯಾರಿಂದಲೂ ಸಹಾಯ ದೊರೆಯಲಿಲ್ಲ. ಅವರಿಗೆ ಸಿಕ್ಕಿದ್ದು ಬರೀ ಹಸಿವು, ನೋವು, ಸಾವು. ಕಾಯ್ದೆ ಕಾನೂನನ್ನ ಪ್ರತಿಯೊಬ್ಬರು ಪಾಲಿಸಲೇಬೇಕು. ಆದ್ರೆ ಇಲ್ಲಿ ಸರ್ಕಾರ ಮಾಡಿದ ಎಡವಟ್ಟೇನು ಗೊತ್ತಾ? ಇದು ಕಲಂದರ್ಗಳಿಗೆ ಯಾವುದೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ಅವರಿಗೆ ಸಂಪೂರ್ಣವಾಗಿ ಮಣ್ಣು ಮುಕ್ಕಿಸಿಬಿಡ್ತು. ಇನ್ನು ಕರಡಿಯ ರಕ್ಷಣೆಯ ಜವಾಬ್ದಾರಿ ಹೊತ್ತ ಎನ್ ಜಿ ಒ ಮಾಡಿದ್ದಾದ್ರೂ ಏನು ಗೊತ್ತಾ? ಅದನ್ನ ತಿಳಿಸಿರಿ ಚಿಕ್ಕ ಬ್ರೇಕ್ನ ನಂತರ.